ಇವತ್ತು ಚರ್ಚೆ ಕೂಡ ಇದೆ ಏಳು ಗಂಟೆಗೆ ಇದರಲ್ಲಿ ಕುತೂಹಲ ಮೂಡಿಸ್ತಾ ಇರುವಂತದ್ದು ಜೆಡಿಎಸ್ ಎಷ್ಟು ಕ್ಷೇತ್ರಗಳನ್ನ ಕೇಳುತ್ತೆ ಎಷ್ಟು ಫೈನಲ್ ಮಾಡುತ್ತೆ ಬಿಜೆಪಿ ಎಷ್ಟಕ್ಕೆ ಅಸ್ತು ಅನ್ನುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಡೆಲ್ಲಿಯಲ್ಲಿ ಕಮಲದಳ ದೋಸ್ತಿಯ ಸಭೆ ಇವತ್ತು ದೋಸ್ತಿಗಳ ಸಭೆಯಲ್ಲಿ ಆರು ಕ್ಷೇತ್ರಗಳ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ ಅನ್ನೋ ಮಾಹಿತಿ ಇವತ್ತಿನ ಸಭೆಯಲ್ಲಿ ಆರು ಕ್ಷೇತ್ರಗಳಿಗೆ ಜೆಡಿಎಸ್ ಡಿಮ್ಯಾಂಡ್ ಇಡುವಂತಹ ಸಾಧ್ಯತೆ ಇದೆ ಆರು ಕ್ಷೇತ್ರಗಳ ಪೈಕಿ ಸಿಗೋದು ಹಾಗಾದ್ರೆ ಎಷ್ಟು ನಾಲ್ಕಾ ಅಥವಾ ಆರಕ್ಕಾರು ಓಕೆ ಅಂತ ಹೇಳುತ್ತಾ ಹೇಳುತ್ತಾ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ ಸೇಫ್ ಸೈಡ್ ಲಿಸ್ಟ್ ನಲ್ಲಿರುವ ಆರು ಕ್ಷೇತ್ರಗಳು ಯಾವುದು ಹಾಗಾದ್ರೆ ಈ ಆರು ಕ್ಷೇತ್ರಕ್ಕೆ ಜೆಡಿಎಸ್ ಡಿಮ್ಯಾಂಡ್ ಯಾಕೆ ಗೊತ್ತಾ ಅನ್ನೋದನ್ನು ನೋಡೋಣ ಹಾಸನ ನೋಡೋದಾದ್ರೆ ಈಗಾಗಲೇ ಜೆಡಿಎಸ್ ತೆಕ್ಕಿಯಲ್ಲೇ ಇದೆ ಅದನ್ನ ಬಿಟ್ಟು ಹೊರತುಪಡಿಸಿ ಜೆ ಡಿ ಎಸ್ ಪಾಲಾಗಿದ್ದು ಕಳೆದ ಬಾರಿ ಒಂದೇ ಕ್ಷೇತ್ರ ಅದು ಹಾಸನ ಮಾತ್ರ ಉಳಿದ ಉಳಿದಂಥದ್ದು ಪಕ್ಷೇತ್ರ ಮಂಡ್ಯ ಮಗದೊಂದು ಕಾಂಗ್ರೆಸ್ ಪಾಲಾಗಿತ್ತು ಹೇಗಿರುವಾಗ ಜೆ ಡಿ ಎಸ್ ಸದ್ಯ ಡಿಮ್ಯಾಂಡ್ ಇಡ್ತಾ ಇರುವ ಕ್ಷೇತ್ರಗಳು ನೋಡೋಣ ಹಾಸನ ಅದು ಜೆ ಡಿ ಎಸ್ ತೆಕ್ಕೆಯಲ್ಲೇ ಇದೆ ಹಾಗಾಗಿ ನಮ್ಗೆ ಹಾಸನ ಬಿಟ್ಕೊಡಿ ಅಂತ ಕೇಳುವಂಥದ್ದು ಸಹಜವೇ ಮತ್ತು ಕೇಳುತ್ತೆ ಕೂಡ ಇನ್ನು ಮಂಡ್ಯ ಇದು ಬಹಳ ಬಹಳ ಕುತೂಹಲ ಮೂಡಿಸ್ತಾ ಇದೆ ಮತ್ತು ಯಾವ ರೀತಿಯ ನಿರ್ಧಾರವನ್ನು ಬಿಜೆಪಿ ಇದರಲ್ಲಿ ತಗೊಳುತ್ತೆ ಕಾದ್ ನೋಡಬೇಕು ಸದ್ಯ ಅಲ್ಲಿ ಹಾಲಿ ಎಂ ಪಿ ಸಂಸದೆ ಸುಮಲತಾ ಅವರು ಇದ್ದಾರೆ ಈಗ ಇದನ್ನು ಏನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಪಕ್ಷೇತರ ಸಂಸದೆಯಾಗಿದ್ದರು ಬಿಜೆಪಿ ಕಡೆ ಹೋಗ್ತಾರೆ ಏನು ಎತ್ತ ಅಂತ ಇನ್ನೊಂದು ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ದಕ್ಕಿಯಲ್ಲಿತ್ತು ಈಗ ಅಲ್ಲಿಗೂ ಕೂಡ ಇವರು ನಮಗೆ ಬಿಟ್ಕೊಡಿ ಅಂತ ಕೇಳ್ತಿದ್ದಾರೆ ಇನ್ನು ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಕೋಲಾರ ಈಗ ಹೀಗೆ ಒಟ್ಟು ಆರು ಕ್ಷೇತ್ರಗಳಿಗೆ ಜೆ ಡಿ ಎಸ್ ಬೇಡಿಕೆ ಇಟ್ಟಿದೆ ಅನ್ನುವಂಥದ್ದು ಒಂದೆರಡರಿಂದ ಮೂರು ಬಿಜೆಪಿ ಪಾಲಿಗೆ ಸ್ವಲ್ಪ ಗೊಂದಲವನ್ನು ಮತ್ತು ಚಾಲೆಂಜಿಂಗ್ ತರುವಂತಹ ಪರಿಸ್ಥಿತಿ ಇದೆ ಈಗ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಅಸ್ತಿತ್ವ ಉಳಿಬೇಕಾದ್ರೆ ಮಂಡ್ಯ ಕ್ಷೇತ್ರ ಬಹಳ ಮುಖ್ಯವಾಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಎಸ್ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಹಾಗಾಗಿ ಅನಿವಾರ್ಯವಾಗಿ ಮಂಡ್ಯವನ್ನು ಬಿಟ್ಕೊಡಿ ಅಂತ ಕೇಳ್ತಾರೆ ಬಟ್ ಬಿಜೆಪಿ ಇದಕ್ಕೆ ಯಾವ ರೀತಿಯಾಗಿ ಸೊಲ್ಯೂಷನ್ ಉಡ್ಕೊಳ್ಳುತ್ತೆ ಗೊತ್ತಿಲ್ಲ ಕಳೆದ ಬಾರಿ ಸೋತಿದ್ದ ನಿಖಿಲ್ ಮತ್ತೆ ಗೆಲುವಿನ ಮೂಲಕ ಎಂಟ್ರಿಗೆ ಪ್ಲಾನ್ ಹಾಗೆ ನೋಡೋದಾದ್ರೆ ಯಾರನ್ನು ಹಾಕ್ತಾರೆ ಅಲ್ಲಿ ಕುಮಾರ್ ಸ್ವಾಮಿ ಅವರೇ ಹೋಗ್ತಾರೆ ಅಥವಾ ಕುಮಾರ್ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರವನ್ನು ಹೇಳಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಲೇ ಸ್ವಲ್ಪ ದಿನಗಳ ಕಾಲ ಅಂತ ಏನ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮಂಡ್ಯದಲ್ಲಿ ಬೇಸ್ ಇರ್ಬೇಕಾದ್ರೆ ಎಂ ಚುನಾವಣೆಯನ್ನ ಮಂಡ್ಯದಲ್ಲಿ ಅವರು ಗೆಲ್ಲಲೇಬೇಕಾಗಿದೆ ಹಾಗಾಗಿ ಗೆಲ್ಲಬೇಕು ಅಂದ್ರೆ ಆ ಕ್ಷೇತ್ರ ಬಿಟ್ಕೊಡ್ಬೇಕಲ್ಲ ಮೈತ್ರಿ ಹೋದಾಗ ಹೊಂದಾಣಿಕೆ ಮಾಡ್ಕೊಂಡು ಮಂಡ್ಯವನ್ನ ಇವೃತ್ತಕ್ಕೆ ಉಳಿಸ್ಕೋಬೇಕು ಒಕ್ಕಲಿಗ ಪ್ರಾಬಲ್ಯ ಇರುವ ಪ್ರಮುಖ ಕ್ಷೇತ್ರ ಕೂಡ ಮಂಡ್ಯ ಓಕೆ ಈಗ ಬೆಂಗಳೂರು ಗ್ರಾಮಾಂತರ ನೋಡೋಣ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬೇಡಿಕೆ ಯಾಕಪ್ಪ ಅಂದ್ರೆ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಪ್ರಮುಖ ಕ್ಷೇತ್ರ ಅಂತ ಕರ್ಸ್ಕೊಳ್ಳುವಂಥದ್ದು ಬೆಂಗಳೂರು ಗ್ರಾಮಾಂತರ ಸದ್ಯ ಅಲ್ಲಿ ಸುರೇಶ್ ಅವರಿದ್ದಾರೆ ಎಂ ಪಿ ಅಹ್ ಆಗಿದ್ದಾರೆ ಈಗ ಕಾಂಗ್ರೆಸ್ ಪಾಲ್ ಏನು ಬೆಂಗಳೂರು ಗ್ರಾಮಾಂತರದಿಂದ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಚರ್ಚೆಗಳು ಕೇಳಿ ಬರ್ತಾ ಇದೆ ಈಗ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅಲ್ಲಿಂದ ಅಂತ ಏನು ಹಿಂದೊಮ್ಮೆ ಬೆಂಗಳೂರು ಗ್ರಾಮಾಂತರದಿಂದ ಕುಮಾರಸ್ವಾಮಿ ಅವರು ನಿಂತು ಗೆದ್ದಿದ್ರು ಎಂ ಪಿ ಕೂಡ ಆಗಿದ್ರು ಹಾಗಾಗಿ ಒಂದ್ ವೇಳೆ ಅವರು ನಿಲ್ಲೋದು ಖಚಿತ ಅನ್ನೋದಾದ್ರೆ ಬೆಂಗಳೂರು ಗ್ರಾಮಾಂತರ ನಮಗೆ ಬಿಟ್ಕೊಡಿ ನಾನೇ ಅಲ್ಲಿ ಹೋಗಿ ನಿಂತ್ಕೊಳ್ತೀನಿ ಅಂತ ಇವತ್ತು ಮಾತುಕತೆ ಆಗೋ ಸಾಧ್ಯತೆ ಏನೊಂದು ರಾಜಕೀಯವಾಗಿ ಡಿ ಕೆ ಬ್ರದರ್ಸ್ ಅನ್ನ ಮಣಿಸಲು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೂಕ್ತ ಜೆ ಡಿ ಎಸ್ ಪಾಲಿಗೆ ಒಂದು ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಮಗದೊಂದು ಕುಮಾರಸ್ವಾಮಿ ಅವರು ನಿಂತ್ಕೊಳ್ಬಹುದು ಅಂತ ಏನೋ ತುಮಕೂರು ಕ್ಷೇತ್ರಕ್ಕೆ ಬೇಡಿಕೆ ಯಾಕೆ ನೋಡೋಣ ಜೆಡಿಎಸ್ಗೆ ಹೆಚ್ಚು ಒಂದು ಮತ ಬ್ಯಾಂಕ್ ಇರುವಂತಹ ಕ್ಷೇತ್ರ ಅಲ್ಲಿಗೆ ದೇವೇಗೌಡರನ್ನ ಕರ್ಕೊಂಡೋದ್ರು ಯಾಕೋ ಆಗ್ಲಿಲ್ಲ ಸ್ಟ್ರಾಟಜಿ ಕೊನೆ ಬಾರಿಗೆ ಈ ಸಲುವಾದ್ರು ಗೆಲ್ಲೋಣ ಈ ಮುಖಾಂತರ ಅಂತ ತುಮಕೂರು ತಮ್ಮ ಕಡೆಗೆ ಸೆಳೆದುಕೊಳ್ಳೋಣ ಅಂತ ಜೆಡಿಎಸ್ ನ ಶಾಸಕರು ಕಂಪೇರ್ ಟು ಬಿಜೆಪಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಮಕೂರ್ನಲ್ಲಿದ್ದಾರೆ ತುಮಕೂರು ನಗರ ಗ್ರಾಮಾಂತರ ಹೀಗೆಲ್ಲ ನೋಡಿದಾಗ ಬಿಜೆಪಿ ಕಂಪೇರ್ ಮಾಡಿದ್ರೆ ಜೆಡಿಎಸ್ ಇರೋದ್ರಿಂದ ಜೆಡಿಎಸ್ ನ ಶಾಸಕರು ತುಮಕೂರಿನಲ್ಲಿ ಹೆಚ್ಚಾಗಿದ್ದಾರೆ ಏನೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ಕಳೆದು ಬಾರಿ ದೇವೇಗೌಡರು ಅಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ರು ಹಾಗಾಗಿ ಈ ಸಲುವಾದ್ರು ನಮ್ಮ ತೆಕ್ಕೆ ತೆಗೆದುಕೊಳ್ಳೋಣ ಅಂತ ತುಮಕೂರು ಕ್ಷೇತ್ರಕ್ಕೆ ಬೇಡಿಕೆ ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ನೋಡ್ತಾ ಇದ್ವಿ ಏನೋ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ಕೇಳುವ ಸಾಧ್ಯತೆ ಹೆಚ್ಚಾಗಿದೆ ಬಟ್ ವೈ ಚಿಕ್ಕಬಳ್ಳಾಪುರ ಅಂತ ನೋಡಿದಾಗ ಹಳೆ ಮೈಸೂರು ಭಾಗದ ಪ್ರಬಲ ಕ್ಷೇತ್ರ ಕೂಡ ಹೌದು ಚಿಕ್ಕಬಳ್ಳಾಪುರ ಹಳೆ ಮೈಸೂರು ಭಾಗಕ್ಕೆ ಗಮನ ಹರಿಸಿದಾಗ ಇನ್ನೊಂದು ಒಕ್ಕಲಿಗರು ಹೆಚ್ಚು ಇರುವಂತಹ ಕ್ಷೇತ್ರ ಕೂಡ ಹೌದು ಹಾಗಾಗಿ ಜೆ ಡಿ ಎಸ್ ಈ ಚಿಕ್ಕಬಳ್ಳಾಪುರದ ಮೇಲೂ ಕೂಡ ಕಣ್ಣಿಟ್ಟಿದೆ ಇದಕ್ಕೆ ಪಿಯ ಉತ್ತರ ಏನು ಅನ್ನುವಂಥದ್ದು ಕುತೂಹಲ ಕೊನೆ ಅದು ಕೋಲಾರ ಒಟ್ಟು ಆರು ಕ್ಷೇತ್ರ ಅಂತ ಇದ್ದಾರೆ ಕೋಲಾರ ಕೊನೆದಾಗ ನೋಡೋದಾದ್ರೆ ಹಳೆ ಮೈಸೂರು ಭಾಗದ ಮತ್ತೊಂದು ಪ್ರಬಲ ಕ್ಷೇತ್ರ ಅಂತ ಕೋಲಾರ ಕರೆಸಿಕೊಳ್ಳುತ್ತೆ ಇನ್ನೊಂದು ಜೆ ಡಿ ಎಸ್ ಶಾಸಕರು ಇರೋದ್ರಿಂದ ಗೆಲುವಿನ ಲೆಕ್ಕಾಚಾರವನ್ನ ಜೆ ಡಿ ಎಸ್ ಹಾಕೊಳ್ತಾ ಇದೆ ಹಾಗಾಗಿ ಇದನ್ನು ಕೂಡ ಗೆತ್ಕೊಳ್ಳೋಣ ಲೆಕ್ಕಾಚಾರದಲ್ಲಿ ಯಾರು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಡೆಫಿನೆಟ್ಲಿ ಇಲ್ಲಿ ಹಾಸನ ಅವರು ಆಲ್ರೆಡಿ ಗೆದ್ದಿದ್ದಾರೆ ಅದರಲ್ಲಿ ಈ ರೀತಿಯ ಸೂತ್ರ ಅಥವಾ ಲೆಕ್ಕಾಚಾರಗಳು ಜೆಡಿಎಸ್ ತಲೆಯಲ್ಲಿದೆ ಅದು ಬಿಜೆಪಿ ಮುಂದೆ ಹೇಳಿ ಬಿಜೆಪಿ ಅದಕ್ಕೆ ಒಪ್ಪಿಗೆ ಕೊಡಬೇಕು ವೆಲ್ಸಿ ಇವತ್ತಿನ ಚರ್ಚೆ ಏನು ಉತ್ತರವನ್ನು ಅಥವಾ ಡಿಸೈಡ್ ಮಾಡುತ್ತೆ ಅನ್ನೋದನ್ನು